ಇನ್ಕಮ್ ಟ್ಯಾಕ್ಸ್ ಒನ್ ಎನ್ಇಪಿ ಸಿಲೆಬಸ್ ಬಿಕಾಮ್ ಗೆ ಎಲ್ಲ ಯೂನಿವರ್ಸಿಟಿ ಅವರು ರೆಸಿಡೆನ್ಶಿಯಲ್ ಸ್ಟೇಟಸ್ ಅಲ್ಲಿ ಈಗಾಗಲೇ ಎರಡು ಪ್ರಾರಂಭ ಮಾಡಿದ್ವಿ, ಕರೆಕ್ಟಾ? ಇದು 2020-22 ನಲ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿ, ಯಾವುದಿದು 2020-22 ಬಿಸಿಯುಗೆ 5 ಮಾರ್ಕ್ಸ್ ಗೆ ಕೇಳಿರ್ತಕ್ಕಂಥ ಕ್ವಶನ್ ಏನಿದೆ. ಈ ಪ್ರಾಬ್ಲಮ್ ತುಂಬಾ ತುಂಬಾ ಇಂಪಾರ್ಟೆಂಟ್, ಯಾಕೆ ಅಂತ ಹೇಳಿ ಫಸ್ಟ್ ಈ ಕ್ವಶನ್ ಓದ್ಬಿಡೋಣ. ಬೋರ್ಡ್ ನಲ್ಲಿದೆ. ಮಿಸ್ಟರ್ ಗೋವರ್ಧನ್, ಅನ್ ಇಂಡಿಯನ್ ಸಿಟಿಜನ್, ಲೆಫ್ಟ್ ಇಂಡಿಯಾ ಆನ್ 22nd September 2022 ಫಾರ್ ದ ಫಸ್ಟ್ ಟೈಮ್ ಟು ವರ್ಕ್ ಆಸ್ ಅನ್ ಆಫೀಸರ್ ಆಫ್ ಎ ಕಂಪನಿ ಇನ್ ಜರ್ಮನಿ. Determine the residential status of Govardhan for the assessment year 23-24. First, ನಾವು ಇಲ್ಲಿ ಮಾಡಬೇಕಾಗಿರೋದು ಬೇಸಿಕ್ ಕಂಡೀಷನ್ಸ್ ನ ಏನಿದೆ ಅಂತ ನೋಡ್ಬೇಕು, ಕರೆಕ್ಟಾ? ಮೊದಲನೇ ಬೇಸಿಕ್ ಕಂಡೀಷನ್ ಏನ್ ಹೇಳುತ್ತಪ್ಪ ಅಂದ್ರೆ, ಮೊದಲನೇದು ಹೌದಾ, ಎ ಪರ್ಸನ್ ಶುಡ್ ಬಿ ಇನ್ ಇಂಡಿಯಾ ಫಾರ್ 182 ಡೇಸ್ ಇನ್ ದ ಪ್ರೀವಿಯಸ್ ಇಯರ್ 2022-23, ಕರೆಕ್ಟಾ? ಸೊ ಹಾಗಾದ್ರೆ ಬೇಸಿಕ್ ಕಂಡೀಷನ್ ಪ್ರೀವಿಯಸ್ ಇಯರ್ 2022-23 ಯು ಶುಡ್ ಬಿ ದೇರ್ ಫಾರ್ 182 ಡೇಸ್ ಆರ್ ಮೋರ್, ಕರೆಕ್ಟಾ? 182 ಡೇಸ್ ಆರ್ ಮೋರ್. ಈಗ ಇವನು ಇಂಡಿಯಾ ಬಿಟ್ಟು ಎಲ್ಲಿ ಯಾವಾಗ ಹೋಗ್ತಾ ಇರೋದು, 22nd September 2022 ಅಂದ್ರೆ 2022 ಸೆಪ್ಟೆಂಬರ್ ಆದ್ಮೇಲೆ ಅವನು ಇಂಡಿಯಾ ಅನ್ನೋದು ಇಲ್ಲ, ಇದಾನ ಅವನು ಇಲ್ಲ. ಫಸ್ಟ್ ಅದನ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಬೇಕು. ಇವನು ಇಂಡಿಯಾ ಅವನ ಫಾರಿನರ್, ಇವನ್ ಬಂದ್ರೆ ಇಂಡಿಯಾ ಅವನ. ಇವನು ಎಲ್ಲಿಗೆ ಹೋಗ್ತಾ ಇದ್ದಾನೆ, ಜರ್ಮನಿಗೆ ಒಂದು ಕಂಪನಿನಲ್ಲಿ ಕೆಲಸ ಮಾಡೋದಕ್ಕೆ. ಫಸ್ಟ್ ಟೈಮ್ ಇಂಡಿಯಾ ಬಿಟ್ಟು 22nd September 2022 ದಿನ ದೇಶ ಬಿಟ್ಟು ಹೋಗ್ತಾ ಇದ್ದಾನೆ. ಹಾಗಾದ್ರೆ ನಮ್ಮ ಪ್ರೀವಿಯಸ್ ಇಯರ್ 1st April 2022 ಎಂಡಿಂಗ್ ವಿತ್ 31st March 2023, ಕರೆಕ್ಟಾ? ನಮಗೆ 2023 ಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವನು 22 ಸೆಪ್ಟೆಂಬರ್ ಅಲ್ಲೇ ಹೊರಟೋಗ್ತಾ ಇದ್ದಾನೆ. ಅಲ್ಲಿಗೆ ಏಪ್ರಿಲ್ ತಿಂಗಳಲ್ಲಿ ಫುಲ್ ಆಗಿದ್ದಾನೆ, ಮೇ ತಿಂಗಳಲ್ಲಿ ಇದ್ದಾನೆ, ಜೂನ್ ತಿಂಗಳಲ್ಲಿ ಇದ್ದಾನೆ, ಜುಲೈನಲ್ಲಿ ಇದ್ದಾನೆ, ಆಗಸ್ಟ್ ಅಲ್ಲಿ ಇದ್ದಾನೆ, ಸೆಪ್ಟೆಂಬರ್ ಅಲ್ಲಿ ಇದ್ದಾನೆ, ಕರೆಕ್ಟಾ? ಸೆಪ್ಟೆಂಬರ್ 22 ದಿನ ಇದ್ದಾನೆ, 22nd ಮಿಡ್ ನೈಟ್ ಅಲ್ಲಿ ಹೋಗಿದ್ದಾನೆ ಅಂತ ಅನ್ಕೊಟ್ರು, ಕರೆಕ್ಟಾ? ಸೊ ಹಾಗಾದ್ರೆ ಆಗಸ್ಟ್ ಅಲ್ಲಿ 31, ಜುಲೈ 31, ಜೂನ್ ಅಲ್ಲಿ 30, ಮೇ ನಲ್ಲಿ 31, ಏಪ್ರಿಲ್ ಅಲ್ಲಿ 30, ಕರೆಕ್ಟಾ? ಅಲ್ಲಿಗೆ ಇಲ್ಲಿಂದ ಮಾರ್ಚ್ ವರೆಗೂ ಏನು ಇಲ್ಲ, ಇಂಡಿಯಾದಲ್ಲಿ ಇಲ್ಲ. ಹಾಗಾದ್ರೆ ಟೋಟಲ್ ಎಷ್ಟ್ ದಿನ ಇದ್ದಾನೆ? 2, 3, 4, 5, 2, 5, 8, 11, 11, 3, 14, 14, 3, 17. ಈಗ ನೀವೇ ಹೇಳಿ, ಇವರು 182 ಡೇಸ್ ಇದಾನ ಇಲ್ಲ ಸರ್? ಇಲ್ಲ, ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿಲ್ಲ, ಕರೆಕ್ಟಾ? ಎರಡನೇ ಬೇಸಿಕ್ ಕಂಡೀಷನ್ ಇವನಿಗೆ ಅಪ್ಲೈ ಆಗುತ್ತಾ ಅಂದ್ರೆ ಆಗಲ್ಲ, ಆಗಲ್ಲ. ಅದು ಯಾಕೆ ಅಂತ ಹೇಳ್ತೀನಿ. ಫಸ್ಟ್ ಎರಡನೇ ಬೇಸಿಕ್ ಕಂಡೀಷನ್ ಏನ್ ಹೇಳುತ್ತೆ ಅಂದ್ರೆ, ಪ್ರೀವಿಯಸ್ ಇಯರ್ 22-23 ನಲ್ಲಿ 60 ಡೇಸ್ ಅಥವಾ ಜಾಸ್ತಿ ಇರಬೇಕು, ಕರೆಕ್ಟಾ? ಹಾಗೆ ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್ 4 ಇಯರ್ಸ್ ನಲ್ಲಿ ಎಷ್ಟ್ ದಿನ ಇರಬೇಕು? 365 ಡೇಸ್ ಆರ್ ಮೋರ್ ಇರಬೇಕು, ಕರೆಕ್ಟಾ? ಇಲ್ಲಿ ಫಸ್ಟ್ ಪ್ರೀವಿಯಸ್ ಇಯರ್ ಅಲ್ಲಿ 60 ಡೇಸ್ ಇದ್ರು ಜಾಸ್ತಿ ಇದಾನೆ ಅಂದ್ರೆ ಇದಾನೆ. ಆದರೆ ಇಲ್ಲಿ ನಮಗೆ ಒಂದು ರೂಲ್ ಇದೆ, ಅದನ್ನೇ ಎಕ್ಸೆಪ್ಷನ್ ಟು ದ ರೂಲ್ ಅಂತ ಹೇಳ್ತೀವಿ. ಎಕ್ಸೆಪ್ಷನ್ ಟು ದ ರೂಲ್ ಆಫ್ 60 ಡೇಸ್ ಅಂತ ಹೇಳಿ. ಏನಿದು ಎಕ್ಸೆಪ್ಷನ್ ಟು ದ ರೂಲ್ ಆಫ್ 60 ಡೇಸ್ ಅಂತ ಹೇಳಿದ್ರೆ, ಮೊದಲನೇ ಎಕ್ಸೆಪ್ಷನ್ ಅಂದ್ರೆ 60 ದಿನ ಇದ್ರೂ ಕೂಡ ಅವನು ಸ್ಯಾಟಿಸ್ಫೈ ಆಗಲ್ಲ ಅಂತ ಅರ್ಥ. ವಾಟ್ ಈಸ್ ದಿಸ್ ಎಕ್ಸೆಪ್ಷನ್ ಟು ದ ರೂಲ್ ಅಂದ್ರೆ 60 ಡೇಸ್ ಅಂತ ಹೇಳಿದ್ರೆ, ಎರಡು ಕೇಸ್ ಅಲ್ಲಿ 60 ದಿನ ಇದ್ರೂ ಕೂಡ ಅದು ಯೂಸ್ ಆಗಲ್ಲ, ಅವನು 182 ದಿವಸ ಇರಲೇಬೇಕು. ಯಾವ್ದದು ಅಂತ ಹೇಳಿದ್ರೆ, ಯಾವುದೇ ಇಂಡಿಯನ್ ಸಿಟಿಜನ್ ಫಸ್ಟ್ ಟೈಮ್ ಅವನು ಎಂಪ್ಲಾಯ್ಮೆಂಟ್ ಗೆ ಅಂತ ಬೇರೆ ದೇಶಕ್ಕೆ ಹೋಗ್ತಾ ಇದ್ರೆ, ಎಂಪ್ಲಾಯ್ಮೆಂಟ್ ಗೆ ನೋಡಿ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ವರ್ಕ್ ಆಸ್ ಎನ್ ಆಫೀಸರ್, ಕೆಲಸ ಮಾಡೋದಕ್ಕೆ ಅಂತ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾ ಇದ್ರೆ, ಅವನು ಪ್ರೀವಿಯಸ್ ಇಯರ್ ಅಲ್ಲಿ
ಕಂಪಲ್ಸರಿ ಆಗಿ ಎಷ್ಟು ದಿನ ಇರಬೇಕು 182 ದಿವಸ ಇರಲೇಬೇಕು ಅರ್ಥ ಆಗ್ತಿದ್ಯಾ 182 ದಿವಸಕ್ಕಿಂತಲೂ ಕಡಿಮೆ ಇದ್ದರೆ ಅವರನ್ನ ಸ್ಟ್ರೇಟ್ ಆಗಿ ನಾನ್ ರೆಸಿಡೆಂಟ್ ಅಂತ ಕರೀತೀವಿ ಅರ್ಥ ಆಗ್ತಿದ್ಯಾ ಸೋ ಇಲ್ಲಿ ಸಿನ್ಸ್ ಹೌದಾ ಮಿಸ್ಟರ್ ಗೋವರ್ಧನ್ ಲೆಫ್ಟ್ ಇಂಡಿಯಾ staying only for 175 days correct ah enado 175 days as he left for employment purpose enido employment purpose ge anta obba vyakti india bittu bere deshakke hogtaidre avaru eshtu dina irbeku 182 ದಿವಸ ಇರಬೇಕು ಅವನಿಗೆ ಸೆಕೆಂಡ್ ಬೇಸಿಕ್ ಕಂಡೀಷನ್ ಅಪ್ಲೈ ಆಗಲ್ಲ ಅರ್ಥ ಆಗ್ತಿದ್ಯಾ ಅರ್ಥ ಆಯ್ತಾ ಈಗ ನೀವೇ ಹೇಳಿ ಅವನು 182 ದಿವಸ ಇಲ್ಲ ಎರಡನೇ ಬೇಸಿಕ್ ಕಂಡೀಷನ್ ಅಪ್ಲೈ ಆಗಲ್ಲ ಅವನಿಗೆ ಅವಾಗ ಏನಾಗ್ತಾನೆ ಅವನು ರೆಸಿಡೆಂಟ್ ಆಗ್ತಾನೆ ನಾನ್ ರೆಸಿಡೆಂಟ್ ನಾನ್ ರೆಸಿಡೆಂಟ್ ಆಗ್ತಾನೆ ಅರ್ಥ ಆಗ್ತಿದ್ಯಾ ಅರ್ಥ ಆಯ್ತಾ ಇಲ್ವೋ ಸರ್ ಇನ್ನೊಂದು ಯಾವ್ದು ಸರ್ ಎಕ್ಸೆಪ್ಷನ್ ಟು ದ ರೂಲ್ ಅಂತ ಹೇಳಿದ್ರೆ ಇಂಡಿಯನ್ ಆರಿಜಿನ್ ಆಫ್ ಫಾರಿನ್ ನೇಷನ್ ಇಂಡಿಯನ್ ಆರಿಜಿನ್ ಆಫ್ ಫಾರಿನ್ ನೇಷನ್ ಅಂದ್ರೆ ಅರ್ಥ ಏನು ನಮ್ಮ ಭಾರತ ದೇಶದಲ್ಲಿ ಹುಟ್ಟಿ ಅವನಾಗ್ಲಿ ಅವನ ತಂದೆ ಆಗ್ಲಿ ತಾಯಿ ಆಗ್ಲಿ ಮುತ್ತಾತಂದ್ರಾಗ್ಲಿ ಅವರ ಆರಿಜಿನ್ ಎಲ್ಲಿರ್ಬೇಕು ಇಂಡಿಯನ್ ಆರಿಜಿನ್ ಆಗಿರ್ಬೇಕು ಬಟ್ ಬೇರೆ ದೇಶದಲ್ಲಿ ಸೆಟ್ಲ್ ಆಗಿರ್ತಾರೆ ಅವ್ರು ಏನಾದ್ರೂ ಇಂಡಿಯಾಗೆ ವಿಸಿಟ್ಗೆ ಅಂತ ಬಂದಾಗ ಒಂದು ವಿಸಿಟ್ಗೆ ಅಂತ ಬಂದಾಗ ಇಂಡಿಯನ್ ಆರಿಜಿನ್ ಆಫ್ ಫಾರಿನ್ ನ್ಯಾಷನಲ್ ಇಫ್ ಹಿ ವಿಸಿಟ್ಸ್ ಇಂಡಿಯಾ ಇಫ್ ಹಿ ಕಮ್ಸ್ ಟು ಇಂಡಿಯಾ ಫಾರ್ ಎ ವಿಸಿಟ್ ಅವನಿಗೂ ಕೂಡ ಈ 60 ಡೇಸ್ ರೂಲ್ ಇರೋದಿಲ್ಲ 182 ದಿವಸ ಇರಲೇಬೇಕು ಆಯ್ತಾ ಇಲ್ವಾ ಪವನ್ ಕನ್ಫ್ಯೂಷನ್ ಆಯ್ತಾ ಇದು ಅರ್ಥ ಆಯ್ತಾ ಎಂಪ್ಲಾಯ್ಮೆಂಟ್ ಪರ್ಪಸ್ ಗೆ ಅಂತ ಹೋದಾಗ ಇಂಡಿಯಾ ಬಿಟ್ಟು ಅವನಿಗೆ ಎರಡನೇ ಬೇಸಿಕ್ ಕಂಡೀಷನ್ ಅಪ್ಲೈ ಆಗಲ್ಲ ಅವನಿಗೆ ಇರೋದು ಒಂದೇ ಬೇಸಿಕ್ ಕಂಡೀಷನ್ ಕಂಪಲ್ಸರಿ ಆಗಿ ಪ್ರೀವಿಯಸ್ ಇಯರ್ ಅಲ್ಲಿ 182 ಡೇಸ್ ಇರಬೇಕು ಅರ್ಥ ಆಗ್ತಿದ್ಯಾ ಸೋ ಈಗ ಈ ಕ್ವಶನ್ ಗೆ ನಾವು ಆನ್ಸರ್ ಏನಂತ ಬರೀಬಹುದು ಇಲ್ಲಿ ದೇರ್ ಫೋರ್ ಮಿಸ್ಟರ್ ಗೋವರ್ಧನ್ ಏನೋ ಏನಾಗ್ತಾರೆ ಗೋವರ್ಧನ್ ಈಸ್ ಎ ನಾನ್ ರೆಸಿಡೆಂಟ್ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24 ಅರ್ಥ ಆಗ್ತಿದ್ಯಾ ಇಷ್ಟು ಬರೋದು ಸಾಕಪ್ಪ ಇವಲ್ಗೆ 5 ಮಾರ್ಕ್ಸ್ ಆಲ್ ಗಾಟ್ ಇಟ್ ನಾನು ಸುಮಾರು 28 ವರ್ಷದಿಂದ ಪಾಠ ಮಾಡ್ತಾ ಇದ್ದೀನಿ 28 ವರ್ಷದಲ್ಲಿ ಇದೇ ಮೊದಲನೇ ಬಾರಿಗೆ ಈ ತರದ ಕ್ವಶನ್ ಕೇಳಿದ್ರು 28 ವರ್ಷದಲ್ಲಿ ನನ್ನ ಅನುಭವದಲ್ಲಿ ಈ ತರದ ಕ್ವಶನ್ ಕೇಳೋದು ಫಸ್ಟ್ ಟೈಮ್ ಎಕ್ಸೆಪ್ಷನ್ ಟು ದ ರೂಲ್ ಆಫ್ 60 ಡೇಸ್ ಗೆ ಕೇಳುವಂತ ಮೊದಲನೇ ಕ್ವಶನ್ ಯಾಕೆ ಎಕ್ಸೆಪ್ಷನ್ ಅಂತ ಗೊತ್ತಾಯ್ತು ನಿಮಗೆ ಗೋವರ್ಧನ್ ಇಂಡಿಯಾ ಬಿಟ್ಟು ಎಂಪ್ಲಾಯ್ಮೆಂಟ್ ಗೆ ಅಂತ ಹೋಗ್ತಾ ಇದ್ದಾನೆ ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಹೌದಾ ಸೊ ಅದಕ್ಕೋಸ್ಕರ ಅವನು ಎಷ್ಟು ಬರುತ್ತೆ ಸೆಕೆಂಡ್ ಬೇಸಿಕ್ ಕಂಡೀಷನ್ ಇರುತ್ತಾ ಇರಲ್ಲ ಅವ್ನ್ ಯಾವ್ದಿರುತ್ತೆ ಮೊದಲನೇ ಬೇಸಿಕ್ ಕಂಡೀಷನ್ ಮಾತ್ರ ಅವ್ನು 182 ದಿನಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ ರೆಸಿಡೆಂಟ್ ಆಗ್ತಾನೆ ಸಪೋಸ್ ಇಲ್ಲಿ 182 ಇದ್ದುಬಿಟ್ಟಿದ್ರೆ ಅವನು ಆರ್ಡಿನರಿ ರೆಸಿಡೆಂಟ್ ಆಗುತ್ತೆ ಯಾಕೆ ಹೇಳಿ ಇದ್ರ ಹಿಂದೆ ಎಲ್ಲ ಇಂಡಿಯಾನಲ್ಲೇ ಅವನು ಆರಾಮಾಗಿ ಆರ್ಡಿನರಿ ಆಗ್ಬೋದು ಬಟ್ ಪ್ರೀವಿಯಸ್ ಇಯರ್ ಹೇಳ್ತಾನೆ ನಮ್ಗೆ ಇಂಪಾರ್ಟೆಂಟ್ ಸೊ ಪ್ರೀವಿಯಸ್ ಇಯರ್ ಅಲ್ಲೇ ಇಲ್ಲ ಅಂತಂದ್ರೆ ಅವನು ಡೈರೆಕ್ಟ್ ಆಗಿ ಏನಾಗ್ತಾನೆ ನಾನ್ ರೆಸಿಡೆಂಟ್ ಅರ್ಥ ಆಯ್ತಾ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಅಂತ ನಮ್ಗೆ ಇಂಪಾರ್ಟೆಂಟ್ ನಂಬರ್ ಆಫ್ ಪ್ರಾಬ್ಲಮ್ಸ್ ಮಾಡೋದಲ್ಲ ಮಾಡಿರೋ ಅಷ್ಟು ಪ್ರಾಬ್ಲಮ್ ಅಲ್ಲಿ ಏನಿದೆ ಅದರಲ್ಲಿ ಜೀವ ಏನಿದೆ ಈ ಪ್ರಾಬ್ಲಮ್ ಅಲ್ಲಿ ಜೀವ ಎಲ್ಲ ಏನಪ್ಪಾ ಅಂತ ಹೇಳಿದ್ರೆ ಇಂಡಿಯನ್ ಸಿಟಿಜನ್ ಇಂಡಿಯಾ ಅವರು ಬೇರೆ ದೇಶಕ್ಕೆ ಕೆಲಸಕ್ಕೆ ಅಂತ ಹೋಗ್ತಾ ಇರೋದ್ರಿಂದ ಅವರಿಗೆ ಎರಡನೇ ಬೇಸಿಕ್ ಕಂಡೀಷನ್ ಅಪ್ಲೈ ಆಗಲ್ಲ ಅವನಿಗೆ ಮೊದಲನೇ ಬೇಸಿಕ್ ಕಂಡೀಷನ್ ಮಾತ್ರ ಇರುತ್ತೆ ಅರ್ಥ ಆಯ್ತಾ ಬರ್ಬೋದು